ನಾವು ಈಗ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ ಹಳ್ಳಿ ಕಡೆ ನೋಡಿದ್ರೆ ಅಲ್ಲಿ ಸ್ಕೂಲ್ಸ್ ಎಲ್ಲ ಶಾಲೆ ಇರಲ್ಲ ಆತರ ಪರಿಸ್ಥಿತಿ ಇದ್ರೆ ಜನರಿಗೆ ಈಗ ಏನಾಗಿದೆ ಗಡಿನಾಡಲ್ಲಿ ಎಲ್ಲ ಶಾಲೆಗಳು ಮುಚ್ಚತಾ ಇದ್ದಾರೆ ಬೆಳಗಾವಿ ಆಗಿರ್ಬೋದು ಬೀದರ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಗಡಿನಾಡಲ್ಲಿ ಎಲ್ಲ ಶಾಲೆಗಳು ಕೆಲವು ಶಿಕ್ಷಕರು ಇಲ್ಲ ನೀಟ್ನೆಸ್ ಇಲ್ಲ ಬಣ್ಣ ಸುಣ್ಣಗಳು ಇಲ್ಲ ಅದರಿಂದ ಮುಚ್ಚುತ್ತಾರೆ ಸರ್ಕಾರಗಳು ಇಂಥದ್ದು ಎಚ್ಚೆತ್ಕೋಬೇಕು ಬಣ್ಣ ಸುಣ್ಣ ಹೊಡಿಸ್ಬಿಟ್ಟು ಶೌಚಾಲಯಗಳು ಸ್ವಚ್ಛತೆ ಇಟ್ಕೊಂಡು ಅವ್ರಿಗೆಲ್ಲ ಹಾಸ್ಟೆಲ್ಗಳು ಒಳ್ಳೆ ಹಾಸ್ಟೆಲ್ ಕೊಟ್ಟರೆ ಚೆನ್ನಾಗಿ ಶಿಕ್ಷಕರು ಒಳ್ಳೆ ಶಿಕ್ಷಕರು ಕೊಟ್ಟರೆ ಯಾಕೆ ಮುಚ್ಚುತ್ತೆ ಮುಚ್ಚಲ್ಲ ಇವರೆಲ್ಲ ಅಭಿವೃದ್ಧಿ ಮಾಡಬೇಕು ಮಾಡಲ್ಲ ಗಡಿಭಾಗಕ್ಕೆ ಹೋಗಲ್ಲ ಇಲ್ಲೇ ಬೆಂಗಳೂರು ಕುಂತ್ಕೊಂಡು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಹೋಗಿ ನೋಡ್ಬೇಕು ಏನಿದೆ ಗಡಿಭಾಗದಲ್ಲಿ ಏನು ಸ್ಕೂಲ್ ಶಾಲೆಗಳು ಏನಾಗಿದೆ ನೋಡ್ಬೇಕಲ್ವಾ ನೋಡ್ಲಾರ್ದೆ ಅಭಿವೃದ್ಧಿ ಆಗಂದ್ರೆ ಎಲ್ಲಿ ಆಗುತ್ತೆ ಸರ್ ನನ್ನ ಮುಖ್ಯ ಪ್ರಶ್ನೆ ಒಂದೇನಂದ್ರೆ ಹಳ್ಳಿ ಕಡೆಯಿಂದ ಓದಿ ಬಂದಿರೋ ಜನರು ಕನ್ನಡ ಭಾಷೆ ಕಲ್ತಿ ಬಂದಿರೋ ಜನರಿಗೆ ಸಿಟಿ ಕಡೆಯಲ್ಲಿ ಎಲ್ಲ ಅಷ್ಟು ಗಮನ ಕೊಡಲ್ಲ ಸರ್ ಸ್ಪೆಷಲಿ ಆಗಿ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಇವತ್ತೇನಾಗಿದೆ ಅಂದ್ರೆ ಹಿಂದೆ ನಾವು 2005 ರಲ್ಲೇ ಹೋರಾಟ ಮಾಡಿದೀವಿ ಐ ಟಿ ಬಿಟ್ಟಲ್ಲಿ ಗ್ರಾಮೀಣ ಮಕ್ಕಳಲ್ಲಿ ಕೆಲಸಗಳು ಕೊಡಿ ಅಂತ ನಮ್ಮ ಕನ್ನಡ ಮಕ್ಕಳು ಪ್ರತಿಭಾವಂತರು ಇಲ್ಲ ಅಂತ ಹೇಳಿದರು ಇನ್ಫೋಸಿಸ್ ನಾರಾಯಣಮೂರ್ತಿ ಅವಾಗ ಹೋರಾಟ ಮಾಡಿ ದನಿ ಎತ್ತದ ನಾವೇನೇ 20% ಕನ್ನಡದಲ್ಲಿ ಉದ್ಯೋಗಗಳು ಕೊಟ್ಟರು ಈಗ ನಮ್ಮ ಕರ್ನಾಟಕ ಸೇನೆಯನ್ನು ಅಷ್ಟೇ ಹೇಳ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಐ ಟಿ ಬಿಟ್ಟಲ್ಲಿ ಶೇಕಡಾ 75% ಉದ್ಯೋಗಗಳು ಕನ್ನಡಿಗರಿಗೆ ಕೊಡಬೇಕು ಮೀಸಲಾತಿ ಕೊಡಬೇಕು ಗ್ರಾಮೀಣ ಮಕ್ಕಳಿಗೆ ಕೊಡಬೇಕು ಗ್ರಾಮೀಣ ಮಕ್ಕಳು ಅಲ್ಲೆಲ್ಲ ಕನ್ನಡ ಓದಿಬಿಟ್ಟು ಅಥವಾ ಹಿಂದಿ ಇಂಗ್ಲೀಷ್ ಬರಲ್ಲ ನಮ್ಮ ಗ್ರಾಮೀಣ ಮಕ್ಕಳಿಗೆ ಅವ್ರಿಗೆಲ್ಲ ನೀವು ಮೋಟಿವೇಶನ್ ಮಾಡಿ ಸರ್ಕಾರದಿಂದ ಮೋಟಿವೇಶನ್ ಮಾಡಿ ಕೆಲಸಗಳು ಕೊಡಿ ಉದ್ಯೋಗ ಕೊಡಿ ಕಲಿತಾರೆ ಇಂಗ್ಲೀಷು ಕಲಿತಾರೆ ಉದ್ಯೋಗಗಳು ಮಾಡ್ತಾರೆ ಅವ್ರು ಕೆಲಸ ಕೊಡಲಾರ್ದೆ ಕಲೀರಿ ಅಂದ್ರೆ ಹೆಂಗೆ ಈಗ ಎಕ್ಸಾಮ್ ಇಂಟರ್ವ್ಯೂ ಕರಿತೀರಾ ಇಂಗ್ಲೀಷ್ ಬರಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಕಳಿಸ್ತೀರಾ ನಿಮ್ಮ ಡ್ರೆಸ್ ಕೋಡ್ ಸರಿಯಿಲ್ಲ ಅಂತೇಳಿ ಕಳಿಸ್ತೀರಾ ವಾಪಸ್ಸು ಅನುಭವ ಸಹ ಅವ್ರಿಗೆ ಕೊಡಬೇಕು ಅವಕಾಶ ಮಾಡ್ಕೊಡಿ ಕಲಿಸಿ ಟ್ರೈನ್ ಅಪ್ ಮಾಡಿ ನೀವು ಟ್ರೈನ್ ಅಪ್ ಮಾಡಿದ್ರೆ ಅವರು ಅನುಭವ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರೆ ಎಲ್ಲಿ ಉದ್ಯೋಗ ಕೊಟ್ಟರೆ ತಾನೆ ಎಕ್ಸ್ಪೀರಿಯನ್ಸ್ ಆಗೋದು ಅವ್ರಿಗೆ ಕೊಡಬೇಕು ನಮ್ಮ ಗ್ರಾಮೀಣ ಮಕ್ಕಳು ತೋರಿಸ್ತಾರೆ ಕೆಲಸ ಮಾಡಿ ತೋರಿಸ್ತಾರೆ ಸರ್ ಸಿಟಿ ಕಡೆ ಜಾಸ್ತಿ ಗಮನ ಇಂಗ್ಲಿಷ್ ಪ್ರಿಫರೆನ್ಸ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ ನಮ್ಮ ಗ್ರಾಮೀಣ ಮಕ್ಕಳು ಟ್ರೈನ್ ಅಪ್ ಮಾಡಿದ್ರೆ ಅವ್ರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಟ್ರೈನ್ ಅಪ್ ಮಾಡಿ ಮೊದಲು ಸರ್ಕಾರಗಳೊಂದು ತೆಗೀರಿ ಒಂದು ಕಾರ್ಯಕ್ರಮ ಮಾಡಿ ಮೋಟಿವೇಶನ್ ಮಾಡೋಂಥ ಕೆಲಸ ಮಾಡಿ ಸರ್ಕಾರ ಗ್ರಾಮೀಣ ಮಕ್ಕಳು ಕರ್ಕೊಂಡು ಬಂದ್ಬಿಟ್ಟು ನೀವು ಈಗ ಕರ್ನಾಟಕದಲ್ಲಿ ನಮ್ಮ ಅಬ್ದುಲ್ ಕಲಾಂ ಆಗಿರ್ಬೋದು ಕೆ ಎಸ್ ನಿಸಾರಾಮ್ ಆಗಿರ್ಬೋದು ಸಾಕಷ್ಟು ಜನ ಐ ಎಸ್ ಆಫೀಸರ್ಗಳಾಗಿದ್ದಾರೆ ಕೆ ಎಸ್ ಆಫೀಸರ್ಗಳಾಗಿದ್ದಾರೆ ಡಾಕ್ಟರ್ ಪ್ರಶಸ್ತಿ ಡಾಕ್ಟರ್ ತಗೊಂಡಿದ್ದಾರೆ 8 ಜನ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅವರೆಲ್ಲ ಎಲ್ಲಿಂದ ಓದಿದ್ದು ಸರ್ಕಾರ ಶಾಲೆಯಿಂದ ಓದಿ ಬಂದಂಥವ್ರು ಅವರೆಲ್ಲ ಪ್ರತಿಯೊಂದರು ಇದ್ದಾರೆ ಗುರುಸ್ಬೇಕು ನೀವು ಸರ್ಕಾರದ ಗುರುಸ್ಬೇಕು ಅವ್ರನ್ನ ನಮಸ್ಕಾರ ನನ್ನ ಹೆಸರು ಬಸವರಾಜ ಪಟ್ಕೋಟಿ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರು ಇವತ್ತೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ 14-15ಕ್ಕೆ ಇಡೀ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಸಿಹಿ ಹಂಚ್ಕೊಂಡು ಎಳ್ಳು ಬೆಲ್ಲ ತಿನ್ಕೊಂಡು ಕನ್ನಡಿಗರಾಗಿ ಎಲ್ಲರೂ ಸಿಹಿ ಆಗಿರೋಣ ಎಲ್ಲರೂ ಕನ್ನಡದಲ್ಲಿ ಎಲ್ಲರೂ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಕಲಿಸ್ರಿ ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ರಿ ಸಂಕ್ರಾಂತಿ ಹಬ್ಬ ಬರೋದ ಎಲ್ಲರಿಗೂ ಕನ್ನಡ ಜನತೆ 7 ಕೋಟಿ ಜನತೆಗೆ ಒಳ್ಳೆಯದಾಗಲಿ ಶುಭವಾಗಲಿ ಕರವೇ ಏನು 27ನೇ ತಾರೀಕು ನಾಮಫಲಕ ವಿಚಾರವಾಗಿ ಹೋರಾಟ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತೇನು ಬೇಲು ಜೈಲೇನು ಹೊಸದಲ್ಲ ಸಾಕಷ್ಟು 35 ವರ್ಷದ ಹೋರಾಟಗಳು ಮಾಡ್ಕೊಂಬಂದಿದ್ವಿ ನಾನು 17 ಸಲ ಜೈಲ್ಗೆ ಹೋಗಿನಿ 48 ಕೇಸ್ ಇದೆ ನನ್ನ ಮೇಲೆ ಕೂಡ ನಾರಾಯಣಗೌಡರು ಇವತ್ತೆಲ್ಲ ನಾಳೆ ಬರ್ತಾರೆ ಏನು ಇವತ್ತಿಗೆ 10 ದಿವಸ ಆಗಿದೆ ಇವತ್ತು ಬೇಲ್ ಆಗ್ಬೋದು ಮೋಸ್ಟ್ಲಿ ಮತ್ತೇನು ಕುಮಾರಸ್ವಾಮಿ ಲೇಔಟಲ್ಲಿ ಬಾಡಿ ವಾರಂಟ್ ಇಕ್ಕಿದ್ದಾರೆ ಈಗ 4 ಗಂಟೆ ಒಳಗೆ ಬೇಲ್ ಆಗ್ಬೋದು ಅನ್ನಿಸ್ತದೆ ನನಗೆ ಬರ್ತಾರೆ ನಾಡಿನಕ್ಕೋಸ್ಕರ ಅವರು ನಮ್ಮ ಫಲಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದು ಅವ್ರೇನು ರಾಬರಿ ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಕಳ್ಳತನ ಮಾಡಲಿಲ್ಲ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ ಅವ್ರು ಬಂದೇ ಬರ್ತಾರೆ ಇವತ್ತೆಲ್ಲ ಬದ್ಧವಣೆ ಆಗ್ತಾಯಿದೆ ಬೆಂಗಳೂರು ನಗರದಲ್ಲಿ ಕನ್ನಡ ನಾಮ ಫಲಕಗಳು ಬದ್ಧವಣೆ ಆಗ್ತಾಯಿದೆ ಎಲ್ಲರಿಗೆ ಈ ಉದ್ಯಮ ಮಾಡೋಂಥವ್ರು ಯಾರೇ ಇಲ್ಲಿ ಇರಲಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಕಲೀರಿ ಕನ್ನಡವಾಗಿ ಇರಿ ಇಲ್ಲಿ ಇಲ್ಲಾಂದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ರಿ ಕನ್ನಡ ವಿರುದ್ಧ ಬಂದರೆ ಹೋರಾಟಗಾರರು ನೋಡಿ ಅವ್ರ ಮನೆಗೆ ಒಬ್ಬರು ಹೋರಾಟ ಮಾಡ್ತಾರಲ್ಲ ಮಾಡಲಿ ಅವ್ರ ಮಕ್ಕಳು ಯಾವ ಶಾಲೆ ಮನಸ್ಸಲ್ಲಿರ್ಬೇಕು ಕನ್ನಡ ಅಂತ ನಾವು ಉಳಿಸ್ಬೇಕಾಗಿರೋದೇನು ಕನ್ನಡ ಉಳಿಸ್ಬೇಕಾಗಿದೆ ಶಾಲೆ ಸ್ಕೂಲ್ ಓದೋದ್ರಿಂದ ಅವ ಹೊರದೇಶ ಹೋಗೋದ್ರಿಂದ ಕನ್ನಡ ಉಳಿಯಲ್ಲ ಹೌದು ಈ ಗ್ರಾಮೀಣ ಮಕ್ಕಳು ಈಗ ಹೋರಾಟಗಾರೆಲ್ಲ ಕನ್ನಡ ಶಾಲೆಯಲ್ಲೇ ಓದಿ ಬಂದರು ಈಗ ನಾವು ಕೂಡ ಅಷ್ಟೇ ನಮಗೆಲ್ಲ ಬರಗಾಲ ಅವಾಗ ಓದೋಕ್ಕಾಗಿರಲಿಲ್ಲ ಈಗ ಕಲ್ತ್ಬಿಟ್ಟು ಬಂದೆ ನಾನು ಓದೋಕ್ಕಾಗಲ್ಲ ಈಗ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಓದಿಸ್ದೆ ಕನ್ನಡನ ಕಲಿಸಿದ್ದೀವಿ ನಾವು
ಕನ್ನಡ ನಾನು ನನ್ನ ಮಾತೃಭಾಷೆ ಮರಾಠಿ, ನಾನು ಮರಾಠಿನೇ ಬರಲ್ಲ. ಕನ್ನಡ ನಾಡಲ್ಲಿ ಇದೀವಿ ನಾವು, ಕನ್ನಡ ಗೌರವ ಕೊಡಬೇಕು. ಕನ್ನಡ ಸಂಪಾದನೆ ಮಾಡ್ತಾ ಇದ್ವಿ, ಹಣ ಸಂಪಾದನೆ ಆಸ್ತಿ ಮಾಡ್ತಾ ಇದೀವಿ ಇಲ್ಲಿ ಕರ್ನಾಟಕದಲ್ಲಿ. ನಾವು ಕನ್ನಡಕರಾಗಿ ಬದುಕಬೇಕಲ್ವಾ? ಮಾನವರು ನಾವು ಭಯ ತಪ್ಪಲ್ಲ, ಸರ್ಕಾರಗಳು ಎಚ್ಚೆತ್ಕೋಬೇಕು. ಈಗ ನಮ್ಮ ಭಾರತ ದೇಶ ಕರ್ನಾಟಕದಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲ ಅವಕಾಶ, ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು. ಬಂದಾಗ ನಮ್ಮ ನಾಡಿಗೆ ಗೌರವ ಕೊಡ್ಬೇಕು. ಯಾರೇ ಬರಲಿ, ಮಾರುಡಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ತೆಲುಗು ಆಗ್ಬೋದು, ತಮಿಳ್ ಆಗಿರ್ಬೋದು, ನಮ್ಮ ನಾಡಿಗೆ ಬಂದಾಗ, ನಮ್ಮ ಕರ್ನಾಟಕ ಬಂದಾಗ 3-4 ತಿಂಗಳಲ್ಲಿ ಕನ್ನಡವನ್ನು ಕಲಿಬೇಕು, ಕನ್ನಡ ಗೌರವ ಕೊಡಬೇಕು. ನಾಮಫಲಕ ನೀವು ಉದ್ಯಮ ಏನು ಮಾಡ್ತಾ ಇದ್ದೀರಾ, ನಾಮಫಲಕ ದೊಡ್ಡ ಅಕ್ಷರದಲ್ಲಿ 60% ಕನ್ನಡ ಹಾಕಬೇಕು. ನೀವು ಮತ್ತೆ ಏನು ಉದ್ಯಮ ಮಾಡ್ತಾ ಇದ್ದೀರಾ, ಕೆಲಸ ಮಾಡೋ ಎಲ್ಲರನ್ನೂ ರಾಜಸ್ಥಾನದಿಂದ ಕರ್ಕೊಂಬರ್ತೀರಾ, ನೀವು ಕನ್ನಡವ್ರನ್ನ ಕೆಲಸ ಕೊಡಿ. ಇವತ್ತೆಲ್ಲ ನಿಮ್ಮ ನಿಮ್ಮ ರಾಜ್ಯದಿಂದ ಕರ್ಕೊಂಬಂದು ಉದ್ಯೋಗ ಕೊಟ್ಬಿಟ್ರೆ ನಮ್ಮ ಕನ್ನಡ ಜನ, ಕನ್ನಡದ ಮಕ್ಕಳು ಎಲ್ಲಿ ಹೋಗ್ಬೇಕು? ಟೋಲಲ್ಲಿ ಏನಂದ್ರೆ ಬಿಸ್ನೆಸ್ ಆಗಿಬಿಟ್ಟಿದೆ, ಅಲ್ಲಿ ಎಲ್ಲ ಹೈಟೆಕ್ ಟೋಲ್ಗಳು ಆಗ್ತಾ ಇದೆ. ಅದ್ರ ವಿರುದ್ಧಗಳು ಮುಂದಿನಿಂದಲೇ ನಾವು ಒಂದು ಮನವಿ ಕೊಟ್ಬಿಟ್ಟು ನಮ್ಮ ಕನ್ನಡ ಸೇನೆ ವತಿಯಿಂದ ವಾಹನಗಳು ಬಿಡಬೇಕು, ಟ್ರ್ಯಾಕ್ಟರ್ಗಳು ಬಿಡಬೇಕು, ಆಟೋ ರಿಕ್ಷಾನು ಬಿಡಬೇಕು, ಎಲ್ಲನೂ ಬಿಡಬೇಕು. ಯಾಕಂದ್ರೆ ಬರೀ ಬಸ್ಗಳು ದೊಡ್ಡ ಗಾಡಿ ಹೋಗೋದಲ್ಲ, ಸಣ್ಣ ಗಾಡಿಗಳು ಬಿಡಬೇಕು. ಯಾಕಂದ್ರೆ ನಮ್ಮ ಭೂಮಿ ಕೊಟ್ಟಿದ್ದು ಯಾರು, ರೈತರು ಕೊಟ್ಟಿದ್ದು ಜಾಗ ಅವೆಲ್ಲ, ಅದರಿಂದ ಬಿಡ್ಬೇಕಂತೇಳಿ ನಾವು ಅನಿಸಿಕೆ. ಮುಂದಿನಲ್ಲಿ ಅದ್ರ ಬಗ್ಗೆ ನಾವು ಗಮನರಿಸಿ ಹೋರಾಟ ಹಮ್ಕೊತೀವಿ. ನೋಡಿ, ಯಾರೇ ಆಗಲಿ ಕರ್ನಾಟಕದಲ್ಲಿ ಇದ್ಮೇಲೆ ಭಾರತೀಯರವರೆಲ್ಲರೂ ಯಾರೇ ದನಿ ಎತ್ತಬಾರ್ದು, ಯಾವ ಸಮಾಜ ಮೇಲೆ ಗೂಬೆ ಕುಡ್ಸೋಂಥ ಕೆಲಸ ಮಾಡಬಾರ್ದು. ಯಾರು ಹಿಂದೂ ಪರ, ಹಿಂದೂ ಪರ ಅಲ್ಲ, ನಾವೆಲ್ಲ ಈ ನಾಡಲ್ಲಿ ಇದ್ದೀವಿ, ಅಕ್ಕ ತಂಗಿ ಅಣ್ಣ ತಮ್ಮರಾಗಿ ಹೋಗ್ಬೇಕು. ಪ್ರಭಾಕರ್ ಭಟ್ ಬುದ್ಧಿ ಇಲ್ಲ, ಯಾರೇ ಮುಸ್ಲಿಂ ಮಹಿಳೆ ಆಗಲಿ ಯಾರೇ ಆಗಲಿ ಜಾತಿ ಬಗ್ಗೆ ಮಾತಾಡಬಾರ್ದು. ಅವರೆಲ್ಲ ಕನ್ನಡದವ್ರು, ನಮ್ಮವರೇ. ತಕ್ಕ ಪಾಠ ಕಲಿಸೋಂಥ ಸರ್ಕಾರಗಳು ಮಾಡಬೇಕು. ಇವೆಲ್ಲ ಪ್ರಭಾಕರ್ ಭಟ್ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಕೂಡಲೇ ಕ್ರಮ ತಗೋಬೇಕು. ಜಾತಿವಾದಿ ಮಾಡ್ದಂಗೆ ಇವೆಲ್ಲ ಮಾಡಬಾರ್ದು. ಅದು ನೋಡಿ, ಅವರು ರಾಜಕಾರಣ ಯಾರು ದನಿ ಎತ್ತಲ್ಲ, ಅವ್ರ ಓಟ್ ರಾಜಕೀಯ. ಈಗ ಬಿಜೆಪಿಯವರು ಹಿಂದೂ ಪರ ಹೋಗ್ತಾರೆ, ಬೇರೆ ಪಕ್ಷದವರು ಜಾತಿವಾದಿ ಹೋಗ್ತಾರೆ. ಇವೆಲ್ಲ ಏನಾಗುತ್ತಂದ್ರೆ ಜಾತಿಗೋಸ್ಕರ ಓಟು ಬ್ಯಾಂಕ್ಗೋಸ್ಕರ ಅವರು ಮಾತಾಡಲ್ಲ ಯಾರು ರಾಜಕಾರಣದವರು. ಎಲ್ಲರನ್ನೂ ತೂಕಕ್ಕೆ ಒಂದು ಒಗ್ಗಡು ತೊಗೊಂಡೋಗ್ಬೇಕು ರಾಜಕಾರಣದವರು. ರಾಜಕಾರಣದವರು ತಪ್ಪು ಮಾಡ್ತಾರೆ. ಈಗೆಲ್ಲ ಗಲಾಟೆ ಯಾಕೆ ಆಗ್ತಾ ಹೇಳಿ, ಮಂಗಳೂರು ಕಡೆ ಎಲ್ಲ ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ರಾಜಕಾರಣದವರು ಮಾಡಿಸೋದು, ಅವ್ರು ಓಟು ಬ್ಯಾಂಕ್ಗೋಸ್ಕರ. ಈಗ ಎಲೆಕ್ಷನ್ ಬಂತು, ಈಗ ಹಿಂದೂ ಮುಸ್ಲಿಮ್ಸ್ ಮಾಡ್ತಾರೆ, ಜಾತಿವಾದ ಮಾಡ್ತಾರೆ, ಈಗ ಬಿಜೆಪಿಯವರು ಓಟ್ ತಗೋಕೆ ಮಾಡ್ತಾರೆ. ಎಲ್ಲರೂ ಜಾತಿವಾದ ಬಿಡಬೇಕು. ನಾವೆಲ್ಲ ಭಾರತೀಯರ ಥರ ನೋಡಬೇಕು, ಒಂದೇ ತಾಯಿ ಮಕ್ಕಳಂಗೆ ನಾವೆಲ್ಲ ಇರಬೇಕು ಇಲ್ಲಿ. ಯಾಕಂದ್ರೆ ರಾಜಕೀಯ ಮಾಡಿ ಪ್ರಾಣಗಳು ಹಾನಿ ಆಗೋದಲ್ಲ, ಇದು ತಪ್ಪು. ಅದು ಮಾಡ್ತಾ ಇರೋದು ನೋಡಿ, ಯಾರೇ ರಾಜಕೀಯ ಮಾಡಿ ಬೇಡ ಅಂತ ಹೇಳಲ್ಲ, ಜಾತಿ ರಾಜಕೀಯ ಮಾಡೋಂಥ ಕೆಲಸ ಯಾರು ಮಾಡಬಾರ್ದು. ಎಲ್ಲರನ್ನೂ ಒಗ್ಗೂಡಿ ತೊಗೊಳಂತ ಕೆಲಸ ಮಾಡಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು, ಒಗ್ಗೂಡಿ ತೊಗೊಂಡು. ಯಾಕಂದ್ರೆ ನಾವೆಲ್ಲ ಇಲ್ಲಿ ಕರ್ನಾಟಕದಿದ್ದೀವಿ, ನಾವೆಲ್ಲರೂ ಕನ್ನಡದವರು, ಒಗ್ಗಟ್ಟಾಗಿ ತೊಗೊಂಡೋಗ್ಬೇಕು. ಯಾರು ಜಾತಿ ಭೇದ ಮಾಡಬಾರ್ದು ಇಲ್ಲಿ. ನಾವು ಅಷ್ಟೇ ಅಲ್ಪಸಂಖ್ಯಾತಿಯರ 35 ವರ್ಷದಿಂದ ಈ ಶಿವಾಜಿನಗರದಲ್ಲಿ ಇದ್ದೀವಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ, ಗಣೇಶ ಹಬ್ಬ ಮಾಡ್ತೀವಿ, ಹಿಂದೂ ಮುಸ್ಲಿಮ್ಸ್ ಕರೆಸ್ತೀವಿ, ಸನ್ಮಾನ ಮಾಡ್ತೀವಿ, ರಾಜ್ಯೋತ್ಸವ ಮಾಡ್ತೀವಿ, ರಂಜಾನ್ ಇಫ್ತಾರ್ ಕೂಟ ಮಾಡ್ತೀವಿ. ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ದೀವಿ ಶಿವಾಜಿನಗರದಲ್ಲಿ. ಇವತ್ತ ನಮ್ಮ ಶಕೀಲ್ ಅಹಮದ್ ಆಗ್ಬೋದು, ರಿಜ್ವಾನ್ ಅರ್ಸದ್ ಆಗ್ಬೋದು, ಎನ್ ಎ ಆರ್ ಎಸ್ ಆಗಿರ್ಬೋದು, ಶಿವಾಜಿನಗರ್ ಬಸ್ ಸ್ಟ್ಯಾಂಡಲ್ಲಿ ಫಂಕ್ಷನ್ ಮಾಡ್ತೀವಿ. 26 ವರ್ಷದಿಂದ ಗಣೇಶ ಹಬ್ಬ ಮಾಡಿದ್ದೀವಿ ನಾವು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸ್ವಾಮಿ ಧರ್ಮಗುರುಗಳು ಬರ್ತಾರೆ, ರಕ್ತದಾನ ಶಿಬಿರಗಳು ಮಾಡ್ತೀವಿ, ಎಲ್ಲ ಧರ್ಮಗಳು ಬರ್ತಾರೆ. ನಾವೆಲ್ಲರೂ ಭಾರತೀಯರೇ, ಕನ್ನಡದರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಯಾರಿಗೆ ಮುಸ್ಲಿಮ್ಸವರಾಗಲಿ ಅವ್ರಿಗೆಲ್ಲ ಉರ್ದು ಬಿಟ್ಟರೆ ಬೇರೆ ಏನು ಭಾಷೆ ಬರ್ತಾರಲ್ಲ, ಅವರೆಲ್ಲ ಕನ್ನಡ ಕಲಿಸಿದ್ದೀವಿ ನಾವು. ಇದು ಶಿವಾಜಿನಗರದಲ್ಲಿ ಶಕೀಲ್ ಅಹಮದ್ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಎ ಆರ್ ಜಾಕಿರ್ ಚೆನ್ನಾಗಿ ಮಾತಾಡ್ತಾರೆ, ಎನ್ ಎ ಆರಿಸ್ ಚೆನ್ನಾಗಿ ಮಾತಾಡ್ತಾರೆ, ರಿಜ್ವಾನ್ ಅರ್ಷದ್ ಅಂತ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ. ಅವರೆಲ್ಲ ಕಲಿಸ್ಬೇಕು ನಾವು, ಅವರು ತಿಳ್ಕೊಬೇಕು ನಾವು ಇಲ್ಲಿ ನಾಡಲ್ಲಿ ಇದೀವಿ, ನಾವು ಕನ್ನಡ ಕಲಿಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಬರಬೇಕು. ಇವತ್ತು ನೀವು ಮುಸ್ಲಿಮ್ಸ್ ಮಕ್ಕಳು ಏನು ಮಾಡ್ತಾ ಇದ್ದೀರಿ, ಎಲ್ಲ ಗುಜರಿ ಕೆಲಸಕ್ಕೆ ಕಳಿಸ್ತಾ ಇದ್ರಿ, ಕೈಯಲ್ಲಿ ಪೆನ್ ಕಡಿ, ಪೆನ್ ಕಟ್ಟರೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಐ ಪಿ ಎಸ್ಗಳಾಗ್ತಾರೆ, ಗುಜರಿ ಕಳಿಸಿದ್ರೆ ಏನಾಗ್ತಾರೆ, ಮೆಕ್ಯಾನಿಕ್ ಆಗ್ತಾರೆ. ಇವತ್ತು ನಿಮಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಮುಸ್ಲಿಂ ಮಕ್ಕಳಿಗೆ. ಇವತ್ತು ಏನು ಮಾಡಿದೆ, ತ್ಯಾಗ ಇದೆ ಈ ನಾಡ್ಕೋಸ್ಕರ, ಕರ್ನಾಟಕ ಏಕೀಕರಣಕ್ಕೋಸ್ಕರ ರಂಜಾನ್ ಸಾಬ್ ಪ್ರಾಣ ಬಿಡ್ತಾನೆ ಮುಸ್ಲಿಮ್ಸ್ ಆಗಿ, ಬಳ್ಳಾರಿ ಆಂಧ್ರ ಕಿತ್ಕೊಂತಿರ್ತಾರೆ. ರಂಜಾನ್ ಸಾಬ್ ಹೋರಾಟ ಮಾಡ್ತಾನೆ ಕನ್ನಡಕ್ಕೋಸ್ಕರ, ನಾನು ಬಿಡಲ್ಲ ಬಳ್ಳಾರಿ ಕನ್ನಡ, ಕರ್ನಾಟಕಕ್ಕೋಸ್ಕರ ತ್ಯಾಗ ಮಾಡ್ತಾನೆ ಅಂದ್ಬಿಟ್ಟು ಸಾಯ್ತಾರೆ, ಬಾಂಬಾಯ್ಗೆ ಸಾಯಿಸ್ತಾರೆ ರಂಜಾನ್ ಸಾಬ್ನ. ತ್ಯಾಗ ಇದೆ, ಕನ್ನಡಕ್ಕೋಸ್ಕರ ಸಾಕಷ್ಟು ಜನ ದುಡಿದಿದ್ದಾರೆ,
ಅಬ್ದುಲ್ ಕಲಾಂ ಆಗಬ ಯಾರು ಸಾಕಷ್ಟು ಜನ ಕನ್ನಡಕ್ಕೋಸ್ಕರ ದುಡಿದಾರೆ. ಇಲ್ಲಿರೋ ಮುಸ್ಲಿಮ್ಸ್ ನಾವೆಲ್ಲ ಒಂದೇ ಮಾತು ಹೇಳ್ತಾ ಇದ್ದೀನಿ, ಎಲ್ಲರೂ ಕನ್ನಡ ಶಾಲೆಗೆ ಕಳಿಸ್ರಿ, ಡಾಕ್ಟರ್ ಆಗ್ಬೇಕು, ನಿಮ್ಮ ಮಕ್ಕಳು ಇಂಜಿನಿಯರ್ಗಳಾಗಬೇಕು, ಐ ಪಿ ಎಸ್ಗಳಾಗಬೇಕು. ದಯವಿಟ್ಟು ಪಾನರ್ ಕಡೋದು, ಲಾಂಗ್ ಕಡೋದು ಬಿಡಿಸ್ಬಿಡಿ, ಪೆನ್ ಕಡೋದು ಕಳಿಸಿ ನಿಮ್ಮ ಮಕ್ಕಳಿಗೆ.